ನಿಂತ್ಕೊಳ್ಳಿ. ನೀವ್ ಎಲ್ಲಿಗೆ ಹೋಗಿದ್ರಿ? ನಿಮ್ಮನ್ನೇ ಕೇಳ್ತಿರೋದು, ಎಲ್ಲಿಗೆ ಹೋಗಿದ್ರಿ? ಅದು ಆರಾಧನವ್ರೆ, ನಿನ್ನೆ ನನ್ನ ಫ್ರೆಂಡ್ಸ್. ಯಾಕೆ ಇಷ್ಟು ಸುಳ್ಳು ಹೇಳೋದನ್ನ ಕಲ್ತಿದ್ದೀರಾ? ಆರಾಧನವ್ರೆ, ನಾನು ಹೇಳೋದು ಸ್ವಲ್ಪ ಕೇಳಿ. ಬೇಕಾಗಿಲ್ಲ, ನೀವೇನ್ ಹೇಳ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಫ್ರೆಂಡ್ಸ್ ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ ಅಂತ ಹೇಳ್ತೀರಾ? ಮತ್ತೆ ಸುಶಾಂತ್ ಇನ್ನೆಲ್ಲಿಗೆ ಹೋಗಿದ್ದ ಅಂತ ನೀನ್ ಹೇಳ್ತಾ ಇರೋದು? ಏನಮ್ಮ ಆರಾಧನಾ, ಏನಿದೆಲ್ಲ? ಅಪ್ಪ ಏನು ಇಲ್ಲ, ಏನೋ ಒಂದ್ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆರಾಧನವ್ರೆ, ನೀವು ನನ್ನ ಜೊತೆ ಬನ್ನಿ, ನಾನು ನಿಮ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಕಾಗಿಲ್ಲ, ನಿಮ್ ಸುಳ್ಳಿನ ಕೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಮತ್ತೆ ಮತ್ತೆ ಅದನ್ನೆಲ್ಲ ನಂಬುವಷ್ಟು ದಡ್ಡಿನೂ ನಾನಲ್ಲ. ನೀವು ಈ ಥರ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟು ನಂಬಿದ್ದೆ ನಿಮ್ಮನ್ನ, ಆದ್ರೆ ನೀವೇ ನನಗೆ ಸುಳ್ಳು ಹೇಳಿದ್ರಲ್ಲ. ಆರಾಧನವ್ರೆ, ಏನಾಯ್ತು ಅಂತ ಇಷ್ಟೊಂದು ಕೂಗಾಡ್ತಾ ಇದ್ದೀರಾ? ಹೇಳ್ತಿದ್ದೀನಲ್ವಾ, ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ, ಸ್ವಲ್ಪ ನನಗೂ ಮಾತಾಡಕ್ ಬಿಡಿ. ಮಾಡೋದೆಲ್ಲ ಮಾಡಿ, ನೀವೀಗ ಸಂಶಯಿಸಿ ಕೊಟ್ರೆ ನಾನು ಕೇಳ್ಬೇಕಾ? ನಿಮ್ಮ ಮತ್ತೆ ರೇಷ್ಮಾ ಮಧ್ಯೆ ಏನು ಇಲ್ಲ ಅಂತ ಹೇಳ್ತೀರಾ? ನನ್ನ ಹತ್ರನೇ ಸುಳ್ಳು ಹೇಳಿ ಅವಳ ಮನೆಗೆ ಪಾರ್ಟಿಗೆ ಹೋಗಿದ್ದೀರಾ. ನಿಮ್ಮನ್ನ ಹೇಗೆ ನಂಬಲಿ ನಾನು? ಏನು, ನಿನಗೆ ಸುಳ್ಳು ಹೇಳಿ ಇವನು ರೇಷ್ಮಾ ಮನೆಗೆ ಹೋಗಿದ್ನ? ಸಾವಿತ್ರಿ, ಏನ್ ನಡೀತಾ ಇದೆ ಮನೆಯಲ್ಲಿ? ಸುಶಾಂತ್ ಏನು ಇದೆಲ್ಲ? ಹೌದು, ಬರೀ ಹೋಗೋದಲ್ಲ, ಕಂಟು ಪೂರ್ತಿ ಕೂಡ್ಕೊಂಡು ಬಂದಿದ್ದಾರೆ. ಟಿವಿಗಿಂತ ಮೊದಲು ನೋಡಿ ಜಿಯೋ ಸಿನಿಮಾ ಪ್ರೀಮಿಯಂನಲ್ಲಿ.